ಸೊ ಗೈಸ್ ಲೈಕ್ನ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆ ಸ್ಟುಡಿಯೋ ಕೂಡ ಅಂತ ವಾಟ್ಸ್ಆಪ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಜಾಯ್ನ್ ಆಗಿ. ಜೊತೆಗೆ ಒಂದು ಪ್ರೊಮೋ ಅಪ್ಡೇಟ್ ಮಾಡಿದ್ದಾರೆ. ಸೊ ಪ್ರೊಮೋ ನೋಡ್ಕೊ ಬನ್ನಿ, ಕೆಲವು ವಿಷಯ ಇದೆ ಮಾತಾಡೋಣ. ಈ ಮನೆಯಲ್ಲಿ ಎಲ್ಲರಿಗಿಂತ ಜಾಸ್ತಿ ನಾನು ಮಾತಾಡಿರೋದಂದ್ರೆ ಬರೀ ನಿನ್ ಜೊತೆ. ಹಲೋ ಮಿಸ್ಟರ್ ವಿನಯ್ ಗೌಡ, ನನಗ್ ನಾನೇ ನೋಡ್ಕೊಂಡಾಗ ಮನ್ಸಲ್ಲಿ ಚುಚ್ಚುತ್ತೆ ಕೆಲವು ವಿಚಾರಗಳು. ಯಾರ ಜೊತೆಗೆ ಇಲ್ದೆ ಇದ್ದಾಗ ನೀ ನಿತ್ಯ ಫ್ರೆಂಡ್ಶಿಪ್ ನ ಯೂಸ್ ಮಾಡ್ಕೋತಾ ಇದ್ದೇನೆ ಅಂತ ಅಪವಾದ ಮಾಡ್ತಾರೆ. ನನ್ನ ನಾನೇನು ಹುಡುಕ್ತಾ ಇದ್ನ ಅದನ್ನ ನಾನು ಹುಡುಕಿದ್ದೀನಿ. ಐ ವೆರಿ ಪ್ರೌಡ್ ಆಫ್ ಯು. ಇಂದು ರಾತ್ರಿ 9:30ಕ್ಕೆ ಸುಪ್ರಭಾ ನೋಡಿದ ಲೈನಸ್ ಸಿನ್ ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಇಲ್ಲಿ ಆಟದಲ್ಲಿ ಕಳೆದು ಹೋಗಿರೋ ಸ್ಪರ್ಧಿಗಳು ತಮ್ಮನ್ನು ತಾವು ಮರಳಿ ಪಡೀತಾರಾ ಅಂತ ಒಂದು ಕ್ವಶ್ಚನ್ ಮಾರ್ಕ್ ಹಾಕಿ ಒಂದು ಕ್ಯಾಪ್ಷನ್ ಹಾಕಿ ಪ್ರೊಮೋ ಅಪ್ಡೇಟ್ ಮಾಡಿದಂಥದ್ದು. ಸೊ ನಿಮ್ಗೆ ಗೊತ್ತಿರ್ಬೋದು ತುಂಬ ಚೆನ್ನಾಗಿ ಇದ್ದಂಥ ಸ್ಪರ್ಧಿಗಳು ಅವರ ಗೇಮ್ಗೋಸ್ಕರನೋ ಅಥವಾ ಏನೋ ಒಂದು ಸೊ ತುಂಬ ಎಕ್ಕೂಡ್ಸ್ಕೊಂಡಿದ್ದಾರೆ, ಸಂಬಂಧಗಳನ್ನ ಕಳ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಜೊತೆಗೆ ನಮ್ಮ ಬಗ್ಗೆ ಅತಿ ಹೆಚ್ಚು ಗೊತ್ತಾಗಿರುವಂಥದ್ದು ಅಥವಾ ಗೊತ್ತಿರುವಂಥದ್ದು ಯಾರಿಗೆ ಅಂದರೆ ಅದು ನಮಗೇನೆ. ಸೊ ಏನೇ ವಿಷಯಗಳಾಗ್ಬೋದು, ಏನೇ ಡಿಸಿಷನ್ ತೊಗೋಬೇಕಾದ್ರು ನಮ್ಮನ್ನು ನಾವು ಕೇಳ್ಕೋಬೇಕಾಗುತ್ತೆ. ಹಂಗೆ ಕೇಳ್ಕೋಬೇಕು ಅಂದಾಗ ನಮ್ಮನ್ನು ನಾವು ಕ್ವಶನ್ ಮಾಡ್ತಾ ಕೂತ್ಕೊಳ್ಳೋ ಬದಲು ಒಂದು ಕರಡಿ ಮುಂದೆ ನಿಂತ್ಕೊಂಡು ಕ್ವಶನ್ ಮಾಡಿದಾಗ ಒಬ್ಬ ವ್ಯಕ್ತಿನ ಕ್ವಶನ್ ಮಾಡಿದ ರೀತಿ ಇರುತ್ತೆ. ಜೊತೆಗೆ ನಮಗೆಲ್ಲ ವಿಷಯಗಳು ಗೊತ್ತಿರೋದ್ರಿಂದ ತುಂಬ ಕ್ಲಿಯರಾಗಿ ಆನ್ಸರ್ ಸಿಗುತ್ತೆ ಅಂತ ಕೂಡ ಹೇಳ್ಬೋದು. ಸೊ ಈ ರೀತಿ ಒಂದು ಕೊಟ್ಟಿರೋದು ತುಂಬ ಇಷ್ಟ ಆಯಿತು ನನಗೆ. ಬಿಕಾಸ್ ನಾನು ಕೂಡ ಪರ್ಸನಲ್ ಎಷ್ಟೋ ಸಲ ಈ ಕೆಲಸಗಳು ನಾನು ಮಾಡ್ತೀನಿ, ಹೋಗ್ಬಿಟ್ಟು ನಿಂತ್ಕೊಂಡು ಮಾತಾಡುವಂಥದ್ದು ಹಿಂಗಲ್ಲ ಹಂಗೆ ಅಂತ ಹೇಳ್ಕೊಳ್ಳೋಂಥದ್ದು ಇದೆಲ್ಲ ಆಗಿದೆ ನನ್ನ ಲೈಫಲ್ಲಿ ಕೂಡ. ಸೊ ಹಾಗಾಗಿ ನನಗೆ ಇಷ್ಟ ಆಯಿತು ಇದು ಕೊಟ್ಟಿರುವಂಥದ್ದು. ಜೊತೆಗೆ ಈಗ ಎಲ್ಲ ಒಂದು ಕಡೆ ಎಲ್ಲನೂ ಮರೆತು ಒಂಥರ ದ್ವೇಷಗಳು ಇಟ್ಕೊಂಡು ಮನಸ್ಸಲ್ಲಿ ಮಾತಾಡ್ತಿರುವಂಥ ಸ್ಪರ್ಧಿಗಳಿಗೆ ಒಂದು ರಿಯಾಲಿಟಿ ಯಾರು ಅರ್ಥ ಆಗುತ್ತಾ, ಏನು ಕತೆ ಅಥವಾ ಏನು ಮಾತಾಡ್ತಾರೆ ಅಂತ ನೋಡಬೇಕು. ಆ್ಯಂಡ್ ಸದ್ಯಕ್ಕೆ ಸ್ವಲ್ಪ ಜನ ಮಾತಾಡೋದು ಕೂಡ ಇದೆ, ನೋಡೋಣ. ಗ್ರ್ಯಾಂಡ್ ಫಿನಾಲೆ, ಎರಡೇ ದಿನ ಆಗೋರು ಏನು ಜಾಸ್ತಿ ನಾನು ಮಾತಾಡಿರೋದಂದ್ರೆ ನಿನ್ ಜೊತೆ. ಹೌದು, ಆ್ಯಕ್ಚುಲಿ ಸಂಗೀತ್ ಅವರು ಸಿಕ್ಕಾಪಟ್ಟೆ ಹತ್ತಿರೋದು ನೋಡಿದ್ವಿ. ಅದು ಆ್ಯಕ್ಚುಲಿ ಅದನ್ನು ಸಿಂಪತಿ ಕೂಡ ಅಂತ ಕರಿಬೋದು, ಬಟ್ ನಾನು ಅದನ್ನು ನೋವು ಒಂದು ಪೇನ್ ಅಂತ ಅನ್ಕೋತೀನಿ. ಸೊ ಅವ್ರು ಹೇಳ್ಕೊಂಡ್ರದಲ್ಲಿ ಯಾವ್ದು ತಪ್ಪಿಲ್ಲ. ಬಟ್ ಏನಂದರೆ ಅವರು ಸಿಕ್ಕಾಪಟ್ಟೆ ಬೇಜಾರಾದಾಗ ಕೂತ್ಕೊಂಡು ಮಾತಾಡಿರೋದು ನೋಡಿದ್ದೀವಿ ನಾವು. ಮಿರರ್ ನಮ್ಮ ಒಳ್ಳೆ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಜೊತೆಗೆ ಮೇನ್ ಆಗಿ ಇಲ್ಲಿ ಕೆಲವು ಸತ್ಯಗಳು ಇವರು ಕೂಡ ಅರ್ಥ ಮಾಡ್ಕೋತಾರೆ ಆದಷ್ಟು ಬೇಗ ಅಂತ ಅನ್ಕೋತೀನಿ. ನೋಡೋಣ. ಹಲೋ ಮಿಸ್ಟರ್ ವಿನಯ್ ಗೌಡ, ವಿನಯ್ ಅವ್ರ ಬಗ್ಗೆ ಹೇಳಬೇಕು ಅವ್ರ ಇಷ್ಟೇ ಗುರು. ಆ ವ್ಯಕ್ತಿ ಒಳ್ಳೆ ಗುಣಗೂ ಇದೆ, ಅಗ್ರೆಸಿವ್ ಆಗಿರಬೇಕು ಅಂತ ಅಂದ್ಕೊಂಡು ಎಲ್ಲ ಒಂದೇ ಕಡೆ ವಿಲನ್ ಆಗಬೇಕು ಅಂತ ಅಂದ್ಕೊಂಡೇ ಸ್ವಲ್ಪ ಎಡ್ವರ್ಟ್ ಮಾಡ್ಕೊಂಡ್ರು ಅನ್ಸುತ್ತೆ. ಎಲ್ಲರೂ ಕೂಡ ಊಟ ಆಗಿಬಿಟ್ರು. ಅಕಸ್ಮಾತ್ ಈ ವ್ಯಕ್ತಿ ಒಬ್ಬ ಕರೆಕ್ಟಾಗಿ ಮೈಂಡ್ ಗೇಮ್ ಯೂಸ್ ಮಾಡಿದರೆ ಐ ತಿಂಕ್ ಬಿಗ್ ಬಾಸ್ ಸೀಸನ್ 10 ವಿನ್ನರ್ ವಿನಯ್ ಆಗ್ತಾಯಿದ್ರು. ಬಟ್ ಏನಪ್ಪ ಅಂದರೆ ಒಂದು ಖುಷಿ ಏನಂದರೆ ಇವಾಗಲೂ ಕೂಡ ಈ ವ್ಯಕ್ತಿ ಒರಿಜಿನಲ್ ಆಗಿದ್ದಾರೆ, ರಿಯಲ್ ಆಗಿದ್ದಾರೆ ಅನ್ನೋ ಖುಷಿ ಇದೆ. ಬಿಕಾಸ್ ಎಷ್ಟೋ ಜನ ಥರ ಮೈಂಡ್ ಗೇಮ್ ಆಡ್ಬೋದು, ಮೈಂಡ್ ಗೇಮ್ ಆಡಲಿಲ್ಲ ಅಂತ ಅನ್ಕೋತೀನಿ. ಇಲ್ಲಾಗೂ ನಾನು ಇರೋದೇ ಹೀಗೆ, ನಾನು ಇದೇ ರೀತಿ ಆಡ್ತೀನಿ ಅಂದ್ಬಿಟ್ಟು ಮೊದಲಿಂದ ಇಲ್ಲಿವರೆಗೂ ಇದೇ ರೀತಿ ಆಡಾಡ್ಕೊಂಡ್ಬಂದಿರೋ ನೋಡಿದಾಗ ಖುಷಿಯಾಗುತ್ತೆ. ನನಗೆ ನಾನೇ ನೋಡ್ಕೊಂಡಾಗ ಮನಸ್ಸಲ್ಲಿ ಚುಚ್ಚುತ್ತೆ ಕೆಲವು ವಿಚಾರಗಳು. ಪ್ರತಾಪ್, ನಾನು ಕೂಡ ಇದನ್ನು ಇಷ್ಟಪಡ್ತೀನಿ ಈ ಮಾತುಗಳನ್ನ ಪ್ರತಾಪ್ ಕಡೆಯಿಂದ. ಬಿಕಾಸ್ ಆ ವ್ಯಕ್ತಿಗೆ ಇರುವಂಥದ್ದು ಇದೇ ಮಾತುಗಳೇ ಕೇಳಿ ಬಂದರು. ನೆನ್ನೆ ಕೂಡ ತುಂಬ ಖುಷಿಯಾಯಿತು, ಸಾರಿ ಕೇಳಿದ್ದು ನೋಡಿ. ಹೊರಡೆ ಬಂದಿರೋ ಅಷ್ಟೇ ಆ ಡ್ರೋನ್ ಆ ವಿಷಯಗಳನ್ನ ಸ್ವಲ್ಪ ಅರ್ಥ ಆಗೋ ಜನಕ್ಕೆ ಕೇಳಿ ಒಂದು ಒಳ್ಳೆ ರೀತಿ ಕೆಲಸಗಳನ್ನ ಮಾಡ್ಕೊಂಡು ಹೋಗಲಿ. ಜೊತೆಗೆ ಮೇನ್ ಆಗಿ ಯಾವುದೇ ಕಾರಣಕ್ಕೂ ಮತ್ತೆ ತಪ್ಪುಗಳು ಮಾಡೋದು ಬೇಡ. ಆ್ಯಂಡ್ ಇವಾಗ ಏನು ಜನ ಪ್ರೀತಿ ಕೊಡ್ತಿದ್ದಾರೆ ಅದನ್ನ ಉಳಿಸ್ಕೊಂಡು ಹೋದ್ರೆ ಸಾಕು, ಆ ವ್ಯಕ್ತಿ ಇರೋವರೆಗೂ ಆರಾಮಾಗಿ ಕೂತ್ಕೊಂಡು ಅನ್ನ ತಿನ್ಬೋದು, ಊಟ ಮಾಡ್ಬೋದು, ಆರಾಮಾಗಿ ಮಲ್ಕೋಬೋದು, ರೆಸ್ಟ್ ಮಾಡ್ಬೋದು. ಸೊ ಹಾಗಾಗಿ ಆ ಪ್ರೀತಿನ ಉಳಿಸ್ಕೊಂಡು ಹೋಗಲಿ. ಆ್ಯಂಡ್ ಆ ವ್ಯಕ್ತಿಗೆ ತನ್ನ ತಪ್ಪು ಅರಿವಾಗಿ ಒಂದು ಒಳ್ಳೆ ರೀತಿ ಜೀವನ ಕಟ್ಕೊಳ್ಳಿ ಅಷ್ಟೇ. ಓಕೆ, ನಾನು ಹಳು 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 ಏನು ಮಾಡೋಕ್ಕಾಗಲ್ಲ, ಪೇನ್ ಆಗ್ತಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಕೆಲವೊಂದು ಸಲ ಮಿರರ್ ಮುಂದೆ ನಾವು ನಿಂತ್ಕೊಂಡು ನೋಡ್ಬೇಕಾದ್ರೆ ಕೆಲವೊಂದು ವಿಷಯಗಳು ನೆನಪಾಯ್ತು ಅಂದರೆ ಇದೇ ಆಗುವಂಥದ್ದು. ಫ್ರೆಂಡ್ಶಿಪ್ನ ಯೂಸ್ ಮಾಡ್ಕೋತಾ ಇದ್ದೇನೆ. ನನಗೆ ನಿಜ ಹೇಳ್ತೀನಲ್ಲ ಕಾರ್ತಿಕ್, ಗೊತ್ತಿಲ್ಲ ಗುರು, ಸೀರಿಯಸ್ಲಿ ಈ ವ್ಯಕ್ತಿಗೆ ಏನು ಪ್ರಾಬ್ಲಮ್ ಅಂತ ಅರ್ಥ ಆಗ್ತಿಲ್ಲ. ಕೆಲವೊಂದು ಸಲ ಅವ್ರು ಮಾಡುವಂಥ ಆ್ಯಕ್ಷನ್ ಇರುತ್ತೆ ಅದು ನೆಗೆಟಿವ್ ಆಗಿ ತೋರಿಸುತ್ತೆ, ಬಟ್ ಅದು ಆಗಿರಲ್ಲ ಆ್ಯಕ್ಚುಲಿ. ಬಟ್ ಅದಕ್ಕೆ ಸಿಕ್ಕಾಪಟ್ಟೆ ರಿಯಾಕ್ಷನ್ ಕೂಡ ಬರುತ್ತೆ, ಯಾವ್ದು ಪಾಸಿಟಿವ್ ಯಾವ್ದು ನೆಗೆಟಿವ್ ಅಂತ ಮಾತಾಡೋಕೆ ಹೋಗಲ್ಲ. ಇದೇ ರೀತಿ ಇವಾಗ ಮಿಡಲ್ ಫಿಂಗರ್ದು ಬರ್ತಾ ಇದೆ. ಜೊತೆಗೆ ಮೊದಲು ಕೂಡ ವಿನಯ್ ಅವ್ರಿಗೆ ಮತ್ತು ನಮ್ರತ್ ಅವ್ರಿಗೆ ಮಾತಾಡಿದ ರೀತಿಗಳಾಗ್ಬೋದು ಮೈಕಲ್ಗೆ. ಸೊ ಇದೆಲ್ಲ ಇತ್ತು, ಅದು ಕ್ಲಾರಿಟಿ ಇಲ್ಲ. ಓಕೆನಾ, ಈಗ ಮಾತಾಡಿದ್ರೆ ಅಂತಲೂ ಅನ್ನೋಕ್ಕಾಗಲ್ಲ, ಮಾತಾಡಲಿಲ್ಲ ಅನ್ನೋಕ್ಕೂ ಆಗಲ್ಲ, ಆ ರೀತಿ ಅನಿಸುತ್ತೆ ಒಟ್ಟಿನಲ್ಲಿ. ಸೊ ಗೊತ್ತಿಲ್ಲ, ಬಟ್ ನನಗೆ ಇವರು ಏನು ಗೇಮ್ ಸ್ಟ್ರಾಟಜಿ ಯೂಸ್ ಮಾಡಿದ್ರೆ ಏನಂತ ಐಡಿಯಾ ಇಲ್ಲ. ಆದರೆ ಈ ರೀಸೆಂಟ್ ಟೈಮಲ್ಲಿ ಇವರ ಒಂದು ಏನು ಡಲ್ ಫೇಸ್ ನೋಡೋಕ್ಕೆ ಇಷ್ಟ ಆಗ್ತಿಲ್ಲ. ಎಷ್ಟು ಚೆನ್ನಾಗಿದ್ರು ಇವರೆಲ್ಲರೂ, ಇವಾಗ ಹಿಂಗಾಗಿದ್ದಾರೆ ಅಂತ ಅನಿಸುತ್ತೆ. ಸೊ ಅದು ಸ್ವಲ್ಪ ಬೇಜಾರಾಗುತ್ತೆ ಯಾರಿಗಾದರೂ, ಲೈಕ್ ಅವರು ಮಾಡಿಲ್ಲ ಅಂದ್ರೆ ಮಾಡಿದಾರೆ ಅಂತ ಹೇಳಿದಾಗ ಹರ್ಟ್ ಆಗುತ್ತೆ. ಅದನ್ನೇ ಕಾರ್ತಿಕ್ ಕೇಳ್ತಾರೆ ಅಂತ ಅನ್ಕೋತೀನಿ. ನೋಡೋಣ, ಎಲ್ಲ ವಿಷಯಕ್ಕೂ ಕ್ಲಾರಿಟಿ ಸಿಗ್ಬೋದು. ಒಂದೊಂದು ಸದ್ಯ ಅಕಸ್ಮಾತ್ ಈ ಸೀಸನ್ ಏನಾದರೂ ಹುಡುಗಿ ವುಮೆನ್ ವಿನ್ ಆಗಲಿಲ್ಲ ಅಂದರೆ ಇನ್ಯಾವ ಸೀಸನ್ ವಿನ್ ಆಗೋಕ್ಕಾಗಲ್ಲ ಅಂತ ಅನಿಸುತ್ತೆ ನನಗಂತೂ. ಯಾಕೆಂದರೆ ಹೆವಿ ಕಾಂಪಿಟೇಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಅವರು ಹೌದು, ಇವರೆಲ್ಲ ನೆಗೆಟಿವ್ಗಳಿದೆ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಸ್ಟಿಲ್ ಕಾಂಪಿಟೇಟರ್ ಆ್ಯಂಡ್ ಸ್ಟ್ರಾಂಗ್ ಕಾಂಪಿಟೇಟರ್. ಸೊ ಅದನ್ನು ಅಕ್ಸೆಪ್ಟ್ ಮಾಡಬೇಕಾಗತ್ತೆ. ವೆರಿ ಪ್ರೌಡ್ ಆಫ್ ಯು.
ಇವರು ಹೊರಗಡೆ ನನಗೆ ಇವ್ರ ವಿಷಯದಲ್ಲಿ ಇರೋದು ಒಂದೇ ತೊಡಗರು, ಇವರು ಹೊರಗಡೆ ಬಂದು ಇವ್ರ ಜೀವನದಲ್ಲಿ ಸೇಮ್ ಪ್ರಾಬ್ಲಮ್ಗಳಾಗಿದೆ ಓಕೆನಾ, ಅಂದರೆ ಯಾವುದೇ ವ್ಯಕ್ತಿಗಳನ್ನ ಜಾಸ್ತಿ ಅಟ್ಯಾಚ್ಮೆಂಟ್ ಇಟ್ಕೊಂಡಿಲ್ಲ, ಬಿಕಾಸ್ ಇವ್ರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ, ಜೊತೆಗೆ ಇವ್ರಿಗೆ ಒಂದು ಕೆಲವು ರಿಯಾಲಿಟಿಗಳು ಕೂಡ ಅರ್ಥ ಆಗಲ್ಲ ಬೇಗ. ಅವ್ರೇನು ಅಂದ್ಕೊಂಡಿರ್ತಾರೆ, ಇವ್ರು ಏನು ಅಷ್ಟೊಂದು ಕಾನ್ಫಿಡೆನ್ಸ್ ಆಗಿದ್ದಾರೆ ಅಂದರೆ, ಕಾನ್ಫಿಡೆಂಟ್ ಇದೆ ಅಂದರೆ, ಒಂದೇ ರೀಸನು, ಅವ್ರು ತಪ್ಪು ಮಾಡಲಿ ಸರಿ ಮಾಡಲಿ ಅವ್ರಿಗೆ ಸರಿ ಅಂತ ಅನ್ಸುತ್ತೆ, ಆ್ಯಂಡ್ ಅದಕ್ಕೋಸ್ಕರನೇ ಅಷ್ಟು ಧೈರ್ಯವಾಗಿ ಎಲ್ಲ ವಿಷಯಗಳು ಮಾತಾಡ್ತಾರೆ. ಬಟ್ ಏನಂದರೆ ಎಲ್ಲವೂ ಕೂಡ ಸತ್ಯ ಇರಲ್ಲ, ಹೊರಡೆ ಬಂದು ನೋಡಿದ ಮೇಲೆ ಅವ್ರಿಗೆ ಕೆಲವೊಂದು ವಿಷಯಗಳು ತುಂಬ ಚೆನ್ನಾಗಿ ಅರ್ಥ ಆಗ್ಬೋದು. ಸೊ ಅವರಲ್ಲಾಗಿರುವಂಥ ತಪ್ಪುಗಳನ್ನು ಆದಷ್ಟು ಬೇಗ ತಿದ್ಕೊಳ್ಳಿ, ಆ್ಯಂಡ್ ಅವರ ಜೀವನದಲ್ಲಿ ಅಡಾಪ್ಟ್ ಮಾಡ್ಕೊಳ್ಳಿ. ಇದರ ಆಟ ಇಲ್ಲಿ ಏನಾಗುತ್ತೋ ಅದು ಸೆಕೆಂಡ್ ವಿಷಯ, ಬಟ್ ಲೈಫ್ ಅಂತ ಒಂದಿದೆ, ಸೊ ಅಲ್ಲಿ ಚೆನ್ನಾಗಿ ಗೆಲ್ಲಿವರು ಅದನ್ನು ಇಂಪಾರ್ಟೆಂಟು. ಸೊ ನೋಡುವ ಏನಾಗುತ್ತೆ ಅಂತ. ಇಷ್ಟು ಪ್ರೋಮೋ ಆಗಿತ್ತು. ಏನೋ ಅಪ್ಪ, ನನಗೆ ಕೆಲವು ವಿಷಯಗಳ ಬಗ್ಗೆ ಮಾತಾಡಬೇಕು ಅಂತ ಆಸೆ, ಓಕೆನಾ, ಮಾತಾಡಬೇಕು ಅಂತ ಅನಿಸುತ್ತೆ. ಬಟ್ ಸ್ಟಿಲ್ ಹೇಟ್ ಆಗುತ್ತೆ ಅಂತನೋ ಅಥವಾ ನೆಗೆಟಿವ್ ಈ ಟೈಮಲ್ಲಿ ಯಾರ ಬಗ್ಗೆ ನೆಗೆಟಿವ್ ಆಗೋದು ಬೇಡ ಅಂತ ಅನಿಸುತ್ತೆ ಕೆಲವೊಂದ್ಸಲ. ಕೆಲವು ವಿಷಯ ಬಗ್ಗೆ ಇಟ್ಕೊಂಡು ಮಾತಾಡ್ಬೋದು, ಬಟ್ ಏನೋ ಒಂಥರ ಇಂಟ್ರೆಸ್ಟ್ ಔಟ್ ಆಗಿದೆ ಬಿಗ್ ಬಾಸ್ ಸೀಸನ್ 10 ಮೇಲೆ. ಆಲ್ಮೋಸ್ಟ್ ಒಂದು ತಿಂಗಳಾಯಿತು ಎಪಿಸೋಡ್ ರಿವ್ಯೂಗಳನ್ನ ಮಾಡಿ ಬಿಟ್ಟು, ಬಿಕಾಸ್ ಕೆಲವು ವಿಷಯಗಳು ಗೊತ್ತಾದಮೇಲೆ ಸ್ಟಾಪ್ ಮಾಡಿದೆ. ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ಸೊ ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗ್ಬೋದು ಗೈಸ್, ಕಮೆಂಟ್ ಸೆಕ್ಷನ್ ತಿಳಿಸಿ. ನೋಡೋಣ, ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.